ಪಂದಿಕರಿ, ಕೋಳಿಕರಿ, ಕೊಳೆ ಮೀನು, ಒಣಕೆಚರ, ಅಡಕೆ ಪುಟ್ಟು, ಕಜರ್ಕಾಯಿ, ಕಾಡ್ಮಾಂಗೆ, ಕೆಂಬುಕರಿ, ಅರೆ ಇದೇನಪ್ಪ ಗುಂಡಕ್ಕ ಬರೀ ಕೊಡಗ್ನಾಗ ಫೇಮಸ್ ಇರೋ ಅಡ್ಗೆ ಬಗ್ಗೆ ಹೇಳಾಕತ್ತಾಳ ಅನ್ಕೊಂಡ್ರೆ ಹೌದ್ರಿ, ಇಲ್ಲಿ ವಿಶೇಷ ಆಹಾರಗಳ ಹಬ್ಬ ನಡೆದೈತಿ. ಮಂದಿ ಅಂತ ದಾ ಮುಂದು ತಾ ಮುಂದಂತ ಫುಡ್ ಫೆಸ್ಟ್ನಾಗ ಭಾಗಿಯಾಗಿ ಇಲ್ಲಿನ ಸ್ಪೆಷಲ್ ಆಹಾರ ಸವದಾರ. ಅದ್ರ ಒಂದ್ ಜಲಕ್ ಇಲ್ಲೈತ್ ನೋಡ್ರಿ. ಬ್ಯಾರಲ್ಲೂ ಸಿಗ್ದಿರೋ ರುಚಿ ರುಚಿಯಾಗಿರೋ 40ಕ್ಕಿಂತ ಜಾಸ್ತಿ ತಿನಿಸ್ಗಳ ಈ ಖಾದ್ಯಗಳನ್ನೆಲ್ಲ ಸವಿಯಾಕತ್ತಿರೋ ಮಂದಿ ಅಂದಂಗ ಇದೆಲ್ಲ ಕಂಡು ಬಂದಿದ್ದು ಮಡಿಕೇರಿಯಾಗಿ ನಡೆದ ಕೊಡವ ಫುಡ್ ಫೆಸ್ಟ್ನಾಗ. ಮಡಿಕೇರಿ ಕೊಡವ ಸಮಾಜ, ಪೊಮ್ಮಕ್ಕಳ ಕೂಟ ಮತ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ಫುಡ್ ಫೆಸ್ಟ್ ಆಯೋಜನೆ ಮಾಡ್ಯಾರ. ಈ ಆಹಾರ ಮೇಳದಾಗ 100ಕ್ಕಿಂತ ಜಾಸ್ತಿ ಹೆಂಗಸರು ಭಾಗಿಯಾಗಿ 40ಕ್ಕಿಂತ ಜಾಸ್ತಿ ಬಗೆ ಅಡುಗೆ ಮಾಡಿ ಬಡಿಸಿದ್ರೆ ಕೊಡಗಿನಲ್ಲಿ ಈ ವರ್ಷ ತುಂಬ ಮಳೆ ಆಗಿದೆ. ಅಂದರೆ ಇಲ್ಲಿ ಮಳೆ ಚಳಿಗೆ ಎಲ್ಲ ನಾವು ಈಗ ನಾಟಿ ಮತ್ತು ಗದ್ದೆ ಉಳೋ ಟೈಮ್ ಆಗಿದೆ. ಈ ಟೈಮಿನಲ್ಲಿ ಏನು ನಾವು ಮನುಷ್ಯಂದು ದೇಹಕ್ಕೆ ಏನು ಈಟ್ ಆಗೋಂಥದ್ದು ತಿಂಡಿ ತಿನಿಸಿರ್ಬೋದು ಅಂಥದ್ದನ್ನು ನಾವು ಉಪಯೋಗಿಸ್ತೀವಿ. ಕಕ್ಕಡ ಪದ್ದಟ್ಟೆ ಅಂತೇಳಿ ನಾವು ಒಂದು ಹಬ್ಬನ ಸಹ ಆಚರಿಸ್ತೀವಿ. ಅದರಲ್ಲಿ ನಾವು ಒಂದು ಗಿಡ ಮೂಲಿಕೆಯಲ್ಲಿ 18 ಔಷಧಿಗಳು ಸೇರಿರ್ತದೆ. ಆ ಔಷಧಿಯ ಎಲೆವೆಯನ್ನು ನಾವು ಪಾಯಸವೆಲ್ಲವನ್ನು ಮಾಡ್ತೀವಿ. ಮತ್ತು ಏನು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ವು ಅದನ್ನೆಲ್ಲನೂ ಸಹ ಕಾಂಪಿಟೇಷನಲ್ಲಿ ಇವತ್ತು ಪ್ರದರ್ಶನ ಸಹ ಮಾಡ್ತಾಯಿದ್ದೀವಿ. ಮಕ್ಕಳಿಂದ ಹಿಡಿದು ಎಲ್ಲಾದರೂ ಹಳೆದನ್ನೆಲ್ಲ ನೋಡಿ ಸಂತೋಷವನ್ನು ಪಡ್ತಾಯಿದ್ದಾರೆ. ಎಲ್ಲರೂ ಸ್ಪರ್ಧಾ ಕ್ರೀಡಾ ಒಂದು ಕಾಂಪಿಟೇಷನಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಅಂತ ಹೇಳಕ್ಕೆ ಖುಷಿ. ಮಳೆಗಾಲದಾಗ ಕೊಡಗಿನ ಆಹಾರ ಪದ್ಧತಿ ಪೂರ್ತಿ ಬದಲಾಕೈತಿ. ಜಾಸ್ತಿ ಮಳಿ ಚಳಿ ಇರೋದ್ರಿಂದ ಇಲ್ಲಿನ ಜನರು ಜಾಸ್ತಿ ಉಷ್ಣಾಂಶ ಇರೋ ಆಹಾರ ತಿಂತಾರ. ಬಿದಿರು ಕಡಲೆ, ಏಡಿ, ಕೆಸ ಸೊಪ್ಪು, ಅಣಬಿ ಮಳೆಗಾಲದಾಗ ಇಲ್ಲಿನ ಮಂದಿ ಫೇವ್ರೆಟ್ ಆಹಾರ. ಇನ್ನ ಹಿಂದಿನ ಕಾಲದ ಆಹಾರ ಪದ್ಧತಿ ಉಳಿಸ್ ಬೆಳೆಸೋ ನಿಟ್ಟಿನಾಗ ಈ ಮೇಳ ಆಯೋಜಿಸಿದ್ರ. ಇದ್ರಾಗ ಬಹಳಷ್ಟು ಮಂದಿ ಭಾಗವಹಿಸಿ ಬಹಳ ಖುಷಿ ಪಟ್ರ. ಕೊಡಗಿನ ಮಳೆಗಾಲದಲ್ಲಿ ನಮಗೆ ದೇಹದ ಶಾಖನ ಕಾಯೋಂಥ ನಾವು ಫುಡ್ ಐಟಮ್ಸ್ ತೊಗೊಳ್ತೀವಿ. ಅಂಥದ್ದನ್ನೇ ನಾವು ಸೆಲೆಕ್ಟ್ ಮಾಡಿ ಅಂಥದ್ದನ್ನೇ ಮಾಡ್ಕೊಂಬಂದು ಪ್ರದರ್ಶನ ಮತ್ತು ಕಾಂಪಿಟೇಷನ್ ಅಂತ, ಅಂದರೆ ಪ್ರದರ್ಶನ ಮತ್ತು ಇದಕ್ಕಿಟ್ಟಿದ್ದೀವಿ. ಇದು ಈ ಪ್ರದರ್ಶನ ಮಾಡಿದವ್ರಿಗೆ ಕಾಂಪಿಟೇಷನ್ ಮಾಡಿ ಅವರಿಗೆ ಪ್ರೈಸ್ ಸಿಗೋ ಅವ್ರಿಗೆ ಖುಷಿ ಆಗುತ್ತೆ, ಪ್ರದರ್ಶನ ಮಾಡಿದವ್ರಿಗೂ ಸಹ ಅಂಥೇಳಿ ಹಾಗೆ ನಾವು ಕಾಂಪಿಟೇಷನ್ಗೆ ಇಟ್ಕೊಂಡಿದ್ದೀವಿ. ಸಾಂಪ್ರದಾಯಿಕ ಅಡಿಗೆಗಳನ್ನ ಮರೆಯಾಕತ್ತಾರ. ಇಂಥ ಟೈಮ್ದಾಗ ಈ ಆಹಾರ ಮೇಳ ಆಯೋಜನೆ ಮಾಡಿರುವುದು ಕರೆನ ಖುಷಿ ವಿಚಾರ. ಕೊಡಗ್ಲಿಂದ ಉದಯ ಮಣ್ಣಪ್ಪ, TV5.